ಗಮನಿಸಿಲ್ಲ ನೋಡ್ತೀನಿ ಗಮನಿಸಿಲ್ಲ ನೋಡ್ತೀನಿ ಅವರು ಏನು ಹೇಳಿದ್ದಾರೆ ಅಂತೇಳಿ ಹೇಳಿ ಗಮನಿಸ್ತೀನಿ ನೆನ್ನೆ ಎಲ್ಲ ಚರ್ಚೆ ಆಗಿದೆ ಚರ್ಚೆನ ಹೇಳಬೇಡಿ ಅಂತೇಳಿ ಎಲ್ಲಿ ಹೇಳಿದ್ದಾರೆ ಹಾಸನ ಸೇರಿದಂತೆ ಇಡೀ ರಾಜ್ಯದಲ್ಲಿ ಏನೆಲ್ಲ ಚರ್ಚೆ ನಡೆದಿದೆ ಭಾಳ ಯಶಸ್ವಿಯಾಗಿ ಫಲಪ್ರದವಾಗಿ ಚರ್ಚೆ ಆಗಿದೆ ಅದರ ಸಭೆ ಮಾಹಿತಿಯನ್ನು ಹೇಳಬೇಡಿ ಅಂತೇಳಿ ಈ ಬಹುತೇಕ ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ತಿಂಗಳು ಹದಿನೈದರೊಳಗಾಗಿ ಆಗ್ಬೋದು ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದೀವಿ ರಾಷ್ಟ್ರೀಯ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ನೋಡು ಅಲ್ಲ ಆ ಪಕ್ಷದ ಅನಿಸಿಕೆ ಅವರು ಒಬ್ಬ ಪಕ್ಷದ ಹಿರಿಯರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರ ಅನಿಸಿಕೆಯನ್ನು ಅವರು ಹೇಳಿದ್ದಾರೆ ಅವ್ರ ಅನಿಸಿಕೆಯನ್ನು ಅವರು ಹೇಳಿದ್ದಾರೆ ಅದನ್ನು ಚರ್ಚೆ ಮಾಡೋದು ನಮ್ಮ ರಾಷ್ಟ್ರೀಯ ಪಕ್ಷ ನಮ್ಮ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ನಮ್ಮ ನಾಯಕರು ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ನನ್ನ ನಾಯಕ ಬಿ ವೈ ವಿಜಯೇಂದ್ರ ಅವರು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅನ್ನೋದನ್ನು ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ ನಮ್ಮ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ಗಮನಿಸ್ತೀನಿ ಗೊತ್ತಿಲ್ಲ ಏನು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಗಮನಿಸ್ತೀನಿ ಇಪ್ಪತ್ತ್ಮೂರಲ್ಲಿ ಏನಾಗಿದ್ದರು ಪ್ರೀತಮ್ ಗೌಡ್ರು ಇವಾಗ ಏನಾಗಿದ್ದಾರೆ ಮತ್ತು ಇಪ್ಪತ್ತೆಂಟಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೆ ನಾನು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ ಹೇಳಿದ್ದಾರೆ ಯಾವ ವ್ಯಕ್ತಿಗೆ ಹೇಳಿದ್ದಾರೆ ಏನು ವಿಚಾರ ಏನು ಸಂಬಂಧ ಅಂತೇಳಿ ನೋಡಬೇಕಲ್ಲ ಹಂಗಾಗಿ ನಾನು ನೋಡಿದೆ ಏನೂ ಹೇಳೋ ತಪ್ಪಾಗುತ್ತೆ ಉತ್ಸಾಹದಲ್ಲಿ ಇಪ್ಪತ್ತ್ಮೂರಲ್ಲಿ ಬಂದು ಪ್ರೀತಮ್ ಗೌಡನ್ನ ಸೋಲಿಸಿ ಹೇಳಿದಾಗಲೂ ಹಾಸನ ಜನ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಎಪ್ಪತ್ತೆಂಟು ಸಾವಿರ ಪ್ರೀತಮ್ ಗೌಡನ್ ಪರವಾಗಿ ಅವ್ರ ವಿರುದ್ಧವಾಗಿ ಅಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ಸಾವಿರ ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋ ಹೇಳಿ ಆ ಎಂಬತ್ನಾಲ್ಕು ಸಾವಿರದಲ್ಲಿ ಈಗ ನಲ್ವತ್ನಾಲ್ಕು ಸಾವಿರ ಎಲ್ಲೋ ಕೂತಿದೆ ಅನ್ನೋದನ್ನು ಒಂದು ಸಲ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡನ್ ಶಕ್ತಿ ಏನು ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗಿಬಿಡುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ ಯಾಕೆ ಈಗ ಅವೆಲ್ಲ ಮಾತಾಡೋವಂಥದ್ದು ಗಮನಿಸಿಲ್ಲ ನೋಡ್ತೀನಿ ಗಮನಿಸಿಲ್ಲ ನೋಡ್ತೀನಿ ಅವರು ಏನು ಹೇಳಿದ್ದಾರೆ ಅಂತೇಳಿ ಹೇಳಿ ಗಮನಿಸ್ತೀನಿ ನೆನ್ನೆ ಎಲ್ಲ ಚರ್ಚೆ ಆಗಿದೆ ಚರ್ಚೆನ ಹೇಳಬೇಡಿ ಅಂತೇಳಿ ಅಲ್ಲಿ ಹೇಳಿದ್ದಾರೆ ಹಾಸನ ಸೇರಿದಂತೆ ಇಡೀ ರಾಜ್ಯದಲ್ಲಿ ಏನೆಲ್ಲ ಚರ್ಚೆ ನಡೆದಿದೆ ಭಾಳ ಯಶಸ್ವಿಯಾಗಿ ಫಲಪ್ರದವಾಗಿ ಚರ್ಚೆ ಆಗಿದೆ ಅದರ ಸಭೆ ಮಾಹಿತಿಯನ್ನು ಹೇಳಬೇಡಿ ಅಂತೇಳಿ ಈ ಬಹುತೇಕ ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ತಿಂಗಳು ಹದಿನೈದರೊಳಗಾಗಿ ಆಗ್ಬೋದು ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದೀವಿ ರಾಷ್ಟ್ರೀಯ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ನೋಡು ಅಲ್ಲ ಆ ಪಕ್ಷದ ಅನಿಸಿಕೆ ಅವರು ಒಬ್ಬ ಪಕ್ಷದ ಹಿರಿಯರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರ ಅನಿಸಿಕೆಯನ್ನು ಅವ್ರು ಹೇಳಿದ್ದಾರೆ ಅವ್ರ ಅನಿಸಿಕೆಯನ್ನು ಅವ್ರು ಹೇಳಿದ್ದಾರೆ ಅದನ್ನು ಚರ್ಚೆ ಮಾಡೋದು ನಮ್ಮ ರಾಷ್ಟ್ರೀಯ ಪಕ್ಷ ನಮ್ಮ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ನಮ್ಮ ನಾಯಕರು ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ನನ್ನ ನಾಯಕ ಬಿ ವೈ ವಿಜಯೇಂದ್ರ ಅವರು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅನ್ನೋದನ್ನು ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ ನಮ್ಮ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ಗಮನಿಸ್ತೀನಿ ಗೊತ್ತಿಲ್ಲ ಏನು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಗಮನಿಸ್ತೀನಿ ಇಪ್ಪತ್ತ್ಮೂರಲ್ಲಿ ಏನಾಗಿದ್ದರು ಪ್ರೀತಮ್ ಗೌಡರು ಇವಾಗ ಏನಾಗಿದ್ದಾರೆ ಮತ್ತು ಇಪ್ಪತ್ತೆಂಟಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೆ ನಾನು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ ಹೇಳಿದ್ದಾರೆ ಯಾವ ವ್ಯಕ್ತಿಗೆ ಹೇಳಿದ್ದಾರೆ ಏನು ವಿಚಾರ ಏನು ಸಂಬಂಧ ಅಂತೇಳಿ ನೋಡಬೇಕಲ್ಲ ಹಂಗಾಗಿ ನಾನು ನೋಡದೆ ಏನನ್ನು ಹೇಳೋ ತಪ್ಪಾಗುತ್ತೆ ಉತ್ಸಾಹದಲ್ಲಿ ಇಪ್ಪತ್ತ್ಮೂರಲ್ಲಿ ಬಂದು ಪ್ರೀತಮ್ ಗೌಡನ್ನ ಸೋಲಿಸಿ ಹೇಳಿದಾಗಲೂ ಹಾಸನ ಜನ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಎಪ್ಪತ್ತೆಂಟು ಸಾವಿರ ಪ್ರೀತಮ್ ಗೌಡನ್ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ಸಾವಿರ ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋ ಹೇಳಿ ಆ ಎಂಬತ್ನಾಲ್ಕು ಸಾವಿರದಲ್ಲಿ ಈಗ ನಲ್ವತ್ನಾಲ್ಕು ಸಾವಿರ ಎಲ್ಲೋ ಕೂತಿದೆ ಅನ್ನೋದನ್ನು ಒಂದ್ಸಲ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡನ್ ಶಕ್ತಿಯನ್ನು ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ